Good morning to all. So we'll start with the last part of the first unit. Okay, today will be the end of the first unit. Just a second. Okay, you are able to see the screen here? Yes, you all are able to see the screen. Okay, fine then. So we'll start with the next topic called as in the previous class we have seen how to store information to the semi-structured data. Okay, in the previous class we have seen how to store information to the semi-structured data. Okay, challenges and its solution. Okay, in this class we'll see how to extract information from the semi-structured data. Okay, semi-structured data ninta heng information na now tagobeku anta alle heng store madbeku anta nodidvi illi heng tagobeku anta le nortivi. Extract is nothing but taking. Okay, so heng tagobeku anta nortivi. Just here data coming from heterogeneous sources contain different structures. Okay, data coming from heterogeneous sources anta hetana. Okay, heterogeneous sources akanta andre in the previous class while introduction we have seen that semi structured data is a heterogeneous data. Okay, so illi en helata nodri data coming from heterogeneous data is different structure nagirthanta andre yavudu same irangilla ella bere bere irthava anta helthana. Okay, and it is difficult to tag and index them. So adana tagging madaka index madaka difficult task ada anta helthana. Okay, the various challenges faced while extracting information from semi-structured data are shown in the figure below. Okay, next figure again torsatana andre enin challenges adav anthe hele torsakodana. Okay, again enada extraction madbekadaga enin challenges adav anthe helata. Okay, first he is saying that as semi-structured data is heterogeneous data, we have seen in the previous classes semi-structured data is heterogeneous data iradinte ನಮಗೆ ಅಲ್ಲಿಂದ ಡಿಫ್ರೆಂಟ್ ಡಿಫ್ರೆಂಟ್ ಸೋರ್ಸ್ ಸಿಗ್ತದೆ ಅಂತ ಹೇಳ್ತಾನೆ. ಓಕೆ, ಯಾವುದು ಸೇಮ್ ಇರಂಗಿಲ್ಲ. ಓಕೆ, ಸೊ ಅವು ಯಾವ ಸೇಮ್ ಇರ್ಲಾ ಸಲಾಗ ನಮ್ಗೆ ಟ್ಯಾಗಿಂಗ್ ಮತ್ತೆ ಇಂಡೆಕ್ಸ್ ಮಾಡಕ್ಕ ಡಿಫಿಕಲ್ಟ್ ಟಾಸ್ಕ್ ಅದ ಅಂತ ಹೇಳ್ತಾನೆ. ಸೊ ಏನೇನು ಚಾಲೆಂಜಸ್ ನ ನಾವು ಫೇಸ್ ಮಾಡಾಕತ್ತೀವಿ ಅದನ್ನ ಲಿಸ್ಟ್ ಮಾಡಿ ಕೊಟ್ಟ ನೋಡಿ. ಓಕೆ, ದೀಸ್ ಆರ್ ದ ಚಾಲೆಂಜಸ್ ಫಾರ್ ಎಕ್ಸ್ಟ್ರಾಕ್ಟಿಂಗ್ ಇನ್ಫಾರ್ಮೇಶನ್ ಫ್ರಮ್ ದ ಸೆಮಿ ಸ್ಟ್ರಕ್ಚರ್ ಡಾಟಾ. ಸೊ ಸೆಮಿ ಸ್ಟ್ರಕ್ಚರ್ ಡಾಟಾ ನಿಂತ ಇನ್ಫಾರ್ಮೇಶನ್ ನ ತೆಕ್ಕಬೇಕಾದಾಗ ಏನೇನ್ ಚಾಲೆಂಜಸ್ ಅಂತ ಹೇಳಾಗತ್ತ ನೋಡ್ರಿ. ಇಲ್ಲಿ ಫಸ್ಟ್ ಒನ್ ಇಸ್ ಫ್ಲಾಟ್ ಫೈಲ್ಸ್. ಓಕೆ, ಫ್ಲಾಟ್ ಫೈಲ್ಸ್ ಇರ್ತಾವ ಅಂತ ಹೇಳ್ತಾನೆ. ಸೆಕೆಂಡ್ ಒನ್ ಇಸ್ ಹೈಡ್ರೋಜಿನಿಯಸ್ ಸೋರ್ಸಸ್ ಅಂಡ್ ಥರ್ಡ್ ಒನ್ ಇಸ್ ಇನ್ಕಂಪ್ಲೀಟ್ ಆರ್ ಇರ್ರೆಗ್ಯುಲರ್ ಸ್ಟ್ರಕ್ಚರ್ ಅಂತ ಹೇಳ್ತಾನೆ. ಸೊ ಫಸ್ಟ್ ಒನ್ ಇಸ್ ಫ್ಲಾಟ್ ಫೈಲ್, ಸೆಕೆಂಡ್ ಒನ್ ಇಸ್ ಹೈಡ್ರೋಜಿನಿಯಸ್ ಸೋರ್ಸಸ್, ಥರ್ಡ್ ಒನ್ ಇಸ್ ಇನ್ಕಂಪ್ಲೀಟ್ ಆರ್ ಇರ್ರೆಗ್ಯುಲರ್ ಸ್ಟ್ರಕ್ಚರ್. ಓಕೆ, ವಾಟ್ ವಿಲ್ ಸಿ ವಾಟ್ ಆರ್ ದೋಸ್ ಥಿಂಗ್ಸ್ ಅಂತ. ಫಸ್ಟ್ ಫ್ಲಾಟ್ ಫೈಲ್ ಅಂತಂದ್ರೆ ಏನು? ಸೆಮಿ ಸ್ಟ್ರಕ್ಚರ್ ಡಾಟಾ ಇಸ್ ಯೂಶ್ವಲಿ ಸ್ಟೋರ್ಡ್ ಇನ್ ಫ್ಲಾಟ್ ಫೈಲ್ಸ್ ವಿಚ್ ಆರ್ ಡಿಫಿಕಲ್ಟ್ ಟು ಇಂಡೆಕ್ಸ್ ಅಂಡ್ ಸರ್ಚ್. ಓಕೆ, ಸೆಮಿ ಸ್ಟ್ರಕ್ಚರ್ ಡಾಟಾ ಏನಿದೆ ಯೂಶ್ವಲಿ ಫ್ಲಾಟ್ ಫೈಲ್ಸ್ ಒಳಗೆ ಸ್ಟೋರ್ ಮಾಡ್ತೀವಿ ಅಂತ ಹೇಳ್ತಾನೆ. ಸೊ ಫ್ಲಾಟ್ ಫೈಲ್ಸ್ ಒಳಗೆ ಸ್ಟೋರ್ ಮಾಡೋದ್ರಿಂದ ಅದನ್ನ ಇಂಡೆಕ್ಸ್ ಮಾಡಕ್ಕ ಮತ್ತು ಸರ್ಚ್ ಮಾಡಕ್ಕ ಡಿಫಿಕಲ್ಟ್ ಟಾಸ್ಕ್ ಅದ ಅಂತ ಹೇಳ್ತಾನೆ. ಓಕೆ, ಸೊ ನೆಕ್ಸ್ಟ್ ಇಸ್ ಅಬೌಟ್ ಹೆಟೆರೋಜಿನಿಯಸ್ ಸೋರ್ಸಸ್. ಡಾಟಾ ಕಮ್ಸ್ ಫ್ರಮ್ ವೆರಿಡ್ ಸೋರ್ಸಸ್, ಅಂದ್ರೆ ಬೇರೆ ಬೇರೆ ಸೋರ್ಸಸ್ ಅಂತ ಅಲ್ಲಿ ಡಾಟಾ ಬರ್ತವೆ. ಸೊ ಅಗೇನ್ ಇಲ್ಲಿ ಟ್ಯಾಗಿಂಗ್ ಅಂಡ್ ಇಂಡೆಕ್ಸಿಂಗ್ ಮಾಡೋದು ಡಿಫಿಕಲ್ಟ್ ಟಾಸ್ಕ್. ಸೊ ಫಸ್ಟ್ ಏನಿದೆ ಫ್ಲಾಟ್ ಫೈಲ್ಸ್ ಇದ್ರ ಸಲಾಗ ಇಂಡೆಕ್ಸಿಂಗ್ ಅಂಡ್ ಸರ್ಚ್ ಮಾಡೋದು ಡಿಫಿಕಲ್ಟ್ ಟಾಸ್ಕ್ ಅಂತ ಹೇಳ್ತಾನೆ. ಇದು ಹೆಟೆರೋಜಿನಿಯಸ್ ಅಂತಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಸೋರ್ಸ್ ಇದ್ರ ಸಲಾಗ ಟ್ಯಾಗಿಂಗ್ ಅಂಡ್ ಸರ್ಚ್ ಮಾಡೋದು ಡಿಫಿಕಲ್ಟ್ ಟಾಸ್ಕ್ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಇನ್ಕಂಪ್ಲೀಟ್ ಆರ್ ಇರ್ರೆಗ್ಯುಲರ್ ಸ್ಟ್ರಕ್ಚರ್. ಎಕ್ಸ್ಟ್ರಾಕ್ಟಿಂಗ್ ಸ್ಟ್ರಕ್ಚರ್ ವೆನ್ ಇಟ್ ಇಸ್ ನನ್ ಅಂಡ್ ಇಂಟರ್ಪ್ರಿಟೇಟ್ ದ ರಿಲೇಷನ್ ಎಕ್ಸಿಸ್ಟ್ ಇಸ್ ಸ್ಟ್ರಕ್ಚರ್ ವಿತ್ ದ ಪ್ರೆಸೆಂಟ್ ಇಸ್ ಎ ಡಿಫಿಕಲ್ಟ್ ಟಾಸ್ಕ್. ಓಕೆ, ಇರ್ರೆಗ್ಯುಲರ್ ಸ್ಟ್ರಕ್ಚರ್ ಇರೋದ್ರಿಂದ, ಓಕೆ, ಇನ್ಕಂಪ್ಲೀಟ್ ಅಥವಾ ಇರ್ರೆಗ್ಯುಲರ್ ಸ್ಟ್ರಕ್ಚರ್ ಇರೋದ್ರಿಂದ ಎಕ್ಸ್ಟ್ರಾಕ್ಟಿಂಗ್ ಮಾಡೋದೇನದ ಅಂದ್ರೆ ಏನಾದ್ರು ರಿಲೇಷನ್ಶಿಪ್ ಎಕ್ಸಿಸ್ಟ್ ಇತ್ತಂದ್ರೆ ಅದನ್ನ ಫೈಂಡ್ ಔಟ್ ಮಾಡೋದು ಡಿಫಿಕಲ್ಟ್ ಟಾಸ್ಕ್ ಅದ ಅಂತ ಹೇಳ್ತಾರೆ. ಓಕೆ, ಸ್ಟ್ರಕ್ಚರ್ ಒಳಗೆ ಏನಾದ್ರೂ ರಿಲೇಷನ್ಶಿಪ್ ಇತ್ತಂದ್ರೆ ನೀವು ಈಸಿಲಿ ಮಾಡ್ಬೋದು. ಓಕೆ, ಬಟ್ ಸೆಮಿ ಸ್ಟ್ರಕ್ಚರ್ ಒಳಗೆ ಏನಾದ್ರೂ ರಿಲೇಷನ್ಶಿಪ್ ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಇಟ್ಸ್ ನಾಟ್ ಎ ಈಸಿ ಟಾಸ್ಕ್ ಅಂತ ಹೇಳ್ತಾನೆ. ಓಕೆ, ಸೊ ದಿಸ್ ಆರ್ ದ ಸಮ್ ತ್ರೀ ಚಾಲೆಂಜಸ್ ವೇರ್ ವಿ ಆರ್ ಫೇಸಿಂಗ್ ಇನ್ ದ ಎಕ್ಸ್ಟ್ರಾಕ್ಟಿಂಗ್ ಇನ್ಫಾರ್ಮೇಶನ್ ಫ್ರಮ್ ದ ಸೆಮಿ ಸ್ಟ್ರಕ್ಚರ್. ಸೆಮಿ ಸ್ಟ್ರಕ್ಚರ್ ನಿಂದ ಇನ್ಫಾರ್ಮೇಶನ್ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಾದಾಗ ಇವಿಸ್ ಚಾಲೆಂಜಸ್ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ವಿ ಹ್ಯಾವ್ ನೌ ದಟ್ ವಿ ಹ್ಯಾವ್ ದ ಲೀಸ್ಟ್ ಆಫ್ ಚಾಲೆಂಜಸ್ ಬಿಫೋರ್ ಅಸ್, ನೌ ಡು ವಿ ಓವರ್ಕಮ್ ದೀಸ್ ಕನ್ಸರ್ನ್ಸ್ ವಿತ್ ದ ಸೆಮಿ ಸ್ಟ್ರಕ್ಚರ್ ಡಾಟಾ. ಇವು ಚಾಲೆಂಜಸ್ ನ ನಾವು ಓವರ್ಕಮ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಮತ್ತೆ ನಾವು ಅದರದ
ಸೊಲ್ಯೂಷನ್ ನ ಫೈಂಡ್ ಔಟ್ ಮಾಡ್ಬೇಕಂತ ಹೇಳ್ತಾನೆ. ಸೊ ಸೊಲ್ಯೂಷನ್ ನಮ್ಮ ತಿಳ್ಕೊಟ್ಟಾನ ನೋಡ್ರಿ. ಏನ್ ಪಾಸಿಬಲ್ ಸೊಲ್ಯೂಷನ್ ಅಂತಂದ್ರೆ ಇಂಡೆಕ್ಸಿಂಗ್ ಮಾಡೋದು, ಓಇಎಂ ಮಾಡೋದು, ಎಕ್ಸ್ಎಂಎಲ್ ಮಾಡೋದು, ಆಮೇಲೆ ಮೈನಿಂಗ್ ಟೂಲ್ಸ್ ಮಾಡೋದು ಅಂತ ಹೇಳ್ತಾನೆ. ಓಕೆ, ಸೊ ಇಂಡೆಕ್ಸಿಂಗ್, ಓಇಎಂ, ಎಕ್ಸ್ಎಂಎಲ್ ಅಂಡ್ ಮೈನಿಂಗ್ ಟೂಲ್ಸ್ ಮಾಡೋದ್ರಿಂದ ನಮ್ಗೇನು ಪ್ರಿವಿಯಸ್ ಚಾಲೆಂಜಸ್ ಇದ್ವಲ್ಲ, 3 ಚಾಲೆಂಜಸ್ ಅವನ್ನ ಓವರ್ಕಮ್ ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ, ದೋಸ್ ಆರ್ ಇಂಡೆಕ್ಸಿಂಗ್ ಅಂತಂದ್ರೆ ಇಂಡೆಕ್ಸಿಂಗ್ ಡಾಟಾ ಇನ್ ಎ ಗ್ರಾಫ್ ಬೇಸ್ಡ್ ಮಾಡೆಲ್ ಎನೇಬಲ್ಸ್ ಕ್ವಿಕ್ ಸರ್ಚ್. ಓಕೆ, ನಾವು ಇಂಡೆಕ್ಸಿಂಗ್ ಮಾಡೋದ್ರಿಂದ ಏನಾಗ್ತದೆ, ಗ್ರಾಫ್ ಬೇಸ್ಡ್ ಆಗ್ಲೇ ನಾವು ಪ್ರಿವಿಯಸ್ ಕ್ಲಾಸ್ ನಾಗ ನೋಡಿದ್ವಿ ಇಂಡೆಕ್ಸಿಂಗ್ ಚಾಲೆಂಜಸ್ ಒಳಗ್ ಸೊಲ್ಯೂಷನ್ ಆಗಿ ಇಂಡೆಕ್ಸಿಂಗ್ ಗ್ರಾಫ್ ಬೇಸ್ಡ್ ಅಂತ ಟ್ರೀ ಬೇಸ್ಡ್ ಆಗಿ ಮಾಡೋದ್ರಿಂದ ಏನಾಗ್ತದೆ, ನಾವು ಈಸಿಲಿ ಸರ್ಚ್ ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ, ವಿ ಹ್ಯಾವ್ ಸೀನ್ ಅಬೌಟ್ ದಿಸ್ ಇನ್ ಡೀಟೇಲ್. ಓಕೆ, ಪ್ರಿವಿಯಸ್ ಒಳಗ ಪ್ರಿವಿಯಸ್ ಚಾಲೆಂಜಸ್ ಇನ್ ನಾಟ್ ಪ್ರಿವಿಯಸ್ ಅಂತಂದ್ರೆ ಅನ್ಸ್ಟ್ರಕ್ಚರ್ಡ್ ಅಲ್ಲ, ಸಮ್ ಸ್ಟ್ರಕ್ಚರ್ಡ್ ಒಳಗೆ ಸ್ಟೋರ್ ಮಾಡ್ಬೇಕಾದಾಗ ಏನ್ ಚಾಲೆಂಜಸ್ ಇದ್ವಲ್ಲ ಅದ್ರ ಸೊಲ್ಯೂಷನ್ ಒಳಗ್ ನೋಡಿವಿ ನಾವು ಇಂಡೆಕ್ಸಿಂಗ್ ಹೆಂಗ್ ಪ್ರಿವಿಯಸ್ ಮಾಡ್ತೀವಂತೆ. ಓಕೆ, ಸೊ ಇಲ್ಲಿನೂ ಇಂಡೆಕ್ಸಿಂಗ್ ಗ್ರಾಫ್ ಬೇಸ್ ಮಾಡೋದ್ರಿಂದ ಈಸಿಲಿ ಸರ್ಚ್ ಮಾಡ್ಬೋದು. ಓಕೆ, ಅಗೇನ್ ವಿ ಹ್ಯಾವ್ ಸೀನ್ ಓಎಂ, ಓಇಎಂ, ಓಎಂ ನೋಡಿವಿ ನಾವು. ಓಕೆ, ದಿಸ್ ಡಾಟಾ ಮಾಡ್ಲಿಂಗ್ ಟೆಕ್ನಿಕ್ ಅಲೋಸ್ ಫಾರ್ ದ ಡಾಟಾ ಟು ಬಿ ಸ್ಟೋರ್ಡ್ ಇನ್ ಎ ಗ್ರಾಫ್ ಬೇಸ್ಡ್ ಡಾಟಾ ಮಾಡೆಲ್ ವಿಚ್ ಇಸ್ ಈಸಿಯರ್ ಟು ಇಂಡೆಕ್ಸ್ ಅಂಡ್ ಸರ್ಚ್. ಅಲ್ಲ, ಅಲ್ಲಿ ಹೆಂಗ್ ಮಾಡಿದ್ವಲ್ಲ ನಾವು ಡಾಟಾ ಮಾಡ್ಲಿಂಗ್ ಮಾಡಿದ್ವಲ್ಲ ಓಇಎಂ ಯೂಸ್ ಮಾಡಿ, ಸೊ ಅದ್ರ ಮಾಡೋದ್ರಿಂದ ಏನಾಗ್ತದೆ ಈಸಿಯರ್ಲಿ ಇಂಡೆಕ್ಸ್ ಮತ್ತೆ ಸರ್ಚ್ ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ, ಸೊ ನೆಕ್ಸ್ಟ್ ಇಸ್ ಎಕ್ಸ್ಎಂಎಲ್. ಅಗೇನ್ ಎಕ್ಸ್ಎಂಎಲ್ ನಾಗ ಅಂದ್ರೆ ಒಂದು ಹಿರಾಚಿಕಲ್ ಒಳಗ್ ಅರೇಂಜ್ ಮಾಡಿದ್ವಿ ಅಂತಂದ್ರೆ ನಾವು ಇಂಡೆಕ್ಸಿಂಗ್ ಮತ್ತೆ ಸರ್ಚಿಂಗ್ ಮಾಡೋದು ಈಸಿ ಅದ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಇಸ್ ಮೈನಿಂಗ್ ಟೂಲ್. ದಿಸ್ ಇಸ್ ಚೇಂಜ್ ಹಿಯರ್, ಅವೆಲ್ಲ ಸೇಮ್ ಅದಾವ. ಇಲ್ಲಿ ಮೈನಿಂಗ್ ಟೂಲ್ಸ್ ಅಂತಂದ್ರೆ ವೇರಿಯಸ್ ಮೈನಿಂಗ್ ಟೂಲ್ಸ್ ಆರ್ ಅವೈಲೇಬಲ್ ವಿತ್ ಸರ್ಚ್ ಡಾಟಾ ಬೇಸ್ ಆನ್ ಗ್ರಾಫ್ ಸ್ಕೀಮಾಸ್. ಓಕೆ, ಬೇರೆ ಬೇರೆ ಮೈನಿಂಗ್ ಟೂಲ್ಸ್ ಇರ್ತಾವ ಅಂತ ಹೇಳ್ತಾನೆ. ಸೊ ಮೈನಿಂಗ್ ಅಂತಂದ್ರೆ ಒಂದು ಟೆಕ್ಸ್ಟ್ ತಗೊಂಡು ಗ್ರೂಪ್ ಮಾಡೋದು, ಓಕೆ, ಒಂದು ಟೆಕ್ಸ್ಟ್ ತಗೊಂಡು ಫೈಲ್ ಫಾರ್ಮ್ಯಾಟ್ ಕೊಡೋದು. ಓಕೆ, ದೀಸ್ ಆರ್ ಕಾಲ್ಡ್ ಆಸ್ ಮೈನಿಂಗ್. ಓಕೆ, ಸೊ ಆ ಮೈನಿಂಗ್ ಮಾಡೋದ್ರಿಂದ ಏನಾಗ್ತದೆ, ನಾವು ಸರ್ಚಿಂಗ್ ಈಸಿಲಿ ಮಾಡ್ಬೋದು. ಗ್ರಾಫ್ ಬೇಸ್ಡ್ ಸ್ಕೀಮಾಸ್ ಒಳಗೆ ನಾವು ಸರ್ಚಿಂಗ್ ನ ಈಸಿಲಿ ಮಾಡ್ಬೋದು ಅಂತ ಹೇಳ್ತಾನೆ. ದೀಸ್ ಆರ್ ಸಮ್ ಪಾಸಿಬಲ್ ಸೊಲ್ಯೂಷನ್ಸ್ ಫಾರ್ ದ ಎಕ್ಸ್ಟ್ರಾಕ್ಟಿಂಗ್ ಡಾಟಾ ಫ್ರಮ್ ದ ಸ್ಟೋರ್ಡ್. ಓಕೆ, ಅಂದ್ರೆ ಸ್ಟೋರ್ಡ್ ಇದ್ದಿದ್ದ ಸಮ್ ಸ್ಟ್ರಕ್ಚರ್ ಡಾಟಾನ ಎಕ್ಸ್ಟ್ರಾಕ್ಟ್ ಮಾಡಕ್ಕೆ ಯೂಸ್ ಆನ್ ಪಾಸಿಬಲ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಓಕೆ, ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಇನ್ ದ ಪ್ರಿವಿಯಸ್ ಸೊಲ್ಯೂಷನ್ ವಿ ಹ್ಯಾವ್ ಸೀನ್ ಇನ್ ಡೀಟೇಲ್. ಓಕೆ, ಅಲ್ಲಿ ಇನ್ ಡೀಟೇಲ್ ಒಳಗೆ ಕೊಟ್ಟಾನ. ಸೊ ಅದಕ್ಕೆ ಬಹಳ ಡೀಟೇಲ್ ಆಗಿ ಕೊಟ್ಟಿಲ್ಲ, ಸ್ವಲ್ಪ ಸ್ವಲ್ಪ ಕೊಟ್ಟಾನ. ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಚಾಲೆಂಜಸ್ ಅಂಡ್ ಸೊಲ್ಯೂಷನ್ ಫಾರ್ ಎಕ್ಸ್ಟ್ರಾಕ್ಟಿಂಗ್ ಇನ್ಫಾರ್ಮೇಶನ್ ಫ್ರಮ್ ದ ಸೆಮಿ ಸ್ಟ್ರಕ್ಚರ್ ಡಾಟಾ. ಪ್ಲೀಸ್ ರಿಪ್ಲೈ ಎವ್ರಿ ಒನ್ ಅಂಡರ್ಸ್ಟುಡ್ ಚಾಲೆಂಜಸ್ ಅಂಡ್ ಸೊಲ್ಯೂಷನ್ ಎಕ್ಸ್ಟ್ರಾಕ್ಟ್ ಮಾಡಕ್ಕೆ. ಎಸ್, ಐ ವಾಂಟ್ ರಿಪ್ಲೈ ಫ್ರಮ್ ಎವ್ರಿ ಒನ್. Okay, so fine then. We'll go for the, without wasting time, we'll go for the next topic. Okay, akandra adu easily nimge last classes nakala nodiru. Okay, so the last topic is XML, a solution for semi-structured data management. So semi-structured na data maadbekagittandre navu XML la maadidvi antandre data management na maadabodu anta helthana. Okay, so first XML is nothing but extensible ಮಾರ್ಕಪ್ ಲ್ಯಾಂಗ್ವೇಜ್. ಓಕೆ, ಎಕ್ಸ್ಎಂಎಲ್ ಅಂತಂದ್ರೆ ಏನು, ಎಕ್ಸ್ಟೆನ್ಸಿಬಲ್ ಮಾರ್ಕಪ್ ಲ್ಯಾಂಗ್ವೇಜ್. ಓಕೆ, ಇಟ್ ಇಸ್ ಓಪನ್ ಸೋರ್ಸ್ ಮಾರ್ಕಪ್ ಲ್ಯಾಂಗ್ವೇಜ್ ರಿಟರ್ನ್ ಇನ್ ಪ್ಲೇನ್ ಟೆಕ್ಸ್ಟ್. ಓಕೆ, ಇದೇನದು ಒಂದು ಓಪನ್ ಸೋರ್ಸ್ ಮಾರ್ಕಪ್ ಲ್ಯಾಂಗ್ವೇಜ್ ಇದೆ. ಲೈಕ್ ಯು ಆರ್ ಸ್ಟಡಿಂಗ್ HTML, XHTML, ಓಕೆ, XML. ಸೊ ಇವೆಲ್ಲ ಏನದವ ಓಪನ್ ಸೋರ್ಸ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಓಕೆ, ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್. ಇಲ್ಲ, ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ಎರಡು ಇಂಡಿಪೆಂಡೆಂಟ್ ಅದ ಅಂತ ಹೇಳ್ತಾನೆ. ಓಕೆ, ಇಟ್ ಈಸ್ ಡಿಸೈನ್ ಟು ಸ್ಟೋರ್ ಅಂಡ್ ಟ್ರಾನ್ಸ್ಪೋರ್ಟ್ ಡಾಟಾ ಓವರ್ ದ ಇಂಟರ್ನೆಟ್. ಸೊ ಅದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಡಾಟಾನ ಸ್ಟೋರ್ ಮಾಡಕ್ಕ ಮತ್ತೆ ಇಂಟರ್ನೆಟ್ ಒಳಗ ಟ್ರಾನ್ಸ್ಫರ್ ಮಾಡಕ್ಕ ಇದನ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಅಂದ್ರೆ ಡಾಟಾ ಸ್ಟೋರ್ ಮಾಡಿ ಅದನ್ನ ಇದ್ ಮಾಡಕ್ಕ, ಓಕೆ, ಟ್ರಾನ್ಸ್ಪೋರ್ಟ್ ಮಾಡಕ್ಕ ಎಲ್ಲ ಇಂಟರ್ನೆಟ್ ಒಳಗ ಅದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಇಟ್ ಅಲೋಸ್ ಡಾಟಾ ಟು ಬಿ ಸ್ಟೋರ್ಡ್ ಇನ್ ಹರಾಚಿಕಲ್ ಅಂಡ್ ನೆಸ್ಟೆಡ್ ಫ್ಯಾಷನ್. ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಹರಾಚಿಕಲ್. ನೀವು ನೋಡಿ ಹರಾಚಿಕಲ್ ಎದಕ್ಕಂತಂದ್ರೆ, ಈಗ ನೀವು ಬಾಡಿ ಓಪನ್ ಮಾಡ್ತೀರಿ, HTML ಕಲ್ತಿರಂತ ತಿಳ್ಕೊತೀನಿ. ಓಕೆ, ಸೊ ಬಾಡಿ ಓಪನ್ ಮಾಡ್ತೀರಿ, ಬಾಡಿ ಒಳಗ ಪ್ಯಾರಾಗ್ರಾಫ್ಸ್ ಯೂಸ್ ಮಾಡ್ತೀರಿ, ಪ್ಯಾರಾಗ್ರಾಫ್ ಒಳಗ ಮತ್ ಬೋಲ್ಡ್ ಯೂಸ್ ಮಾಡ್ತೀರಿ, ಇಟಾಲಿಕ್ ಯೂಸ್ ಮಾಡ್ತೀರಿ, ಅಂಡರ್ಲೈನ್ ಯೂಸ್ ಮಾಡ್ತೀರಿ, ಮತ್ ಪ್ಯಾರಾಗ್ರಾಫ್ ಎಂಡ್ ಮಾಡ್ತೀರಿ, ಸಬ್ ಯೂಸ್ ಮಾಡ್ತೀರಿ. ಅಂದ್ರೆ ಒನ್ ಟ್ಯಾಗ್ಸ್ ಒಳಗೆ ಏನಾದ್ರು ಡಿಫ್ರೆಂಟ್ ಡಿಫ್ರೆಂಟ್ ಟ್ಯಾಗ್ಸ್ ಯೂಸ್ ಮಾಡೋ ಸಲ ಹರಾಚಿಕಲ್ ಅಂತ ಹೇಳ್ತಾನೆ. ಓಕೆ, ಸೊ ಇದೇನದ ಹರಾಚಿಕಲ್ ಅಥವಾ ನೆಸ್ಟೆಡ್ ಫ್ಯಾಷನ್ ಒಳಗ ಸ್ಟೋರ್ ಆಗ್ಯದ ಅಂತ ಹೇಳ್ತಾನೆ. ಇನ್ XML ದ ಯೂಸರ್ ಕ್ಯಾನ್ ಡಿಫೈನ್ ಟ್ಯಾಗ್ಸ್ ಟು ಸ್ಟೋರ್ ಡಾಟಾ. ಸೊ XML ಏನದ ಯೂಸರ್ನ ಟ್ಯಾಗ್ಸ್ ನ ಸ್ಟೋರ್ ಮಾಡಕ್ಕೆ ಯೂಸ್ ಮಾಡ್ತಾನೆ ಅಂತ ಹೇಳ್ತಾನೆ. ಓಕೆ, ಇಟ್ ಆಲ್ಸೋ ಎನೇಬಲ್ ಸಪರೇಷನ್ ಆಫ್ ಕಂಟೆಂಟ್ ಅಂಡ್ ಪ್ರೆಸೆಂಟೇಷನ್. ಓಕೆ,
ಕಂಟೆಂಟ್ ಮತ್ತೆ ಪ್ರೆಸೆಂಟೇಷನ್. ಕಂಟೆಂಟ್ ಅಂದ್ರೆ ಮಾರ್ಕಪ್ ಲ್ಯಾಂಗ್ವೇಜ್, ಪ್ರೆಸೆಂಟೇಷನ್ ಅಂದ್ರೆ ಸ್ಟೈಲ್ ಶೀಟ್ ಲ್ಯಾಂಗ್ವೇಜ್, ಎರಡನ್ನು ಸಪರೇಷನ್ ಅಥವಾ ಡಿಫ್ರೆಂಟ್ ಡಿಫ್ರೆಂಟ್ ಮಾಡ್ತಿದೆ ಅಂತ ಹೇಳ್ತಾನೆ. ಓಕೆ, ಎಕ್ಸ್ಎಂಎಲ್ ಇಸ್ ಸ್ಲೋಲಿ ಎಮರ್ಜಿಂಗ್ ಆಸ್ ಅ ಸೊಲ್ಯೂಷನ್ ಫಾರ್ ಸೆಮಿ ಸ್ಟ್ರಕ್ಚರ್ ಡಾಟಾ ಮ್ಯಾನೇಜ್ಮೆಂಟ್. ಸೊ ಎಕ್ಸ್ಎಂಎಲ್ ಒಳಗೆ ನಾವು ಮಾಡೋದ್ರಿಂದ ಏನಾಗ್ತದೆ, ಸೆಮಿ ಸ್ಟ್ರಕ್ಚರ್ ಡಾಟಾ ಮ್ಯಾನೇಜ್ಮೆಂಟ್ ಗೆ ಸೊಲ್ಯೂಷನ್ ಇದೆ ಅಂತ ಹೇಳ್ತಾನೆ. ಓಕೆ, ಸೊ ಫಿಗರ್ ಬಿಲೋ ಸಮರೈಸಸ್ ದ ರೋಲ್ ಆಫ್ ಎಕ್ಸ್ಎಂಎಲ್ ಇನ್ ಸೆಮಿ ಸ್ಟ್ರಕ್ಚರ್ ಡಾಟಾ. ಓಕೆ, ಹಿ ಹ್ಯಾಸ್ ಗಿವನ್ ಅ ಫಿಗರ್ ಹಿಯರ್, ನನಗೆ ತೆಗಿಯಕ್ ಆಗ್ಲಿಲ್ಲ, ಟೈಮ್ ಟೇಬಲ್ ಸ್ವಲ್ಪ ಹಿಂದೆ ಮುಂದೆ ಆಯ್ತಾ, ಅದು ಸ್ವಲ್ಪ ಡ್ರಾ ಮಾಡಕ್ ಆಗ್ಲಿಲ್ಲ. ಫೋಟೋ ಒಳಗೆ ಬುಕ್ ನಾಗಿನ ಫೋಟೋ ಒಳಗೆ ಹಾಕಿನಿ ನೋಡ್ರಿ. ಓಕೆ, ಬಟ್ ನೋಟ್ಸ್ ಹಾಕೊಡ್ತೀನಿ, ಡೋಂಟ್ ವರಿ. ಓಕೆ, ಸೊ ಎಕ್ಸ್ಎಂಎಲ್ ಇ ಎಕ್ಸ್ಟೆನ್ಸಿಬಲ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಕರಿತಾನೆ. ಓಕೆ, ವಾಟ್ ಇಸ್ ಎಕ್ಸ್ಎಂಎಲ್ ಅಂತಂದ್ರೆ ಓಪನ್ ಸೋರ್ಸ್ ಮಾರ್ಕಪ್ ಲ್ಯಾಂಗ್ವೇಜ್ ರಿಟರ್ನ್ ಇನ್ ಪ್ಲೇನ್ ಟೆಕ್ಸ್ಟ್ ಫೇಸ್ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಇಂಡಿಪೆಂಡೆಂಟ್ ಅಂತ ಹೇಳ್ಬೋದು. ಡಸ್ ವಾಟ್, ಅದು ಏನ್ ಮಾಡ್ತದೆ ಅಂತಂದ್ರೆ, ಡಿಸೈನ್ ಟು ಸ್ಟೋರ್ ಅಂಡ್ ಟ್ರಾನ್ಸ್ಫರ್ ಡಾಟಾ ಓವರ್ ದ ಇಂಟರ್ನೆಟ್. ಓಕೆ, ಹೌ ಅಂತಂದ್ರೆ, ಇಟ್ ಅಲೋಸ್ ದಟ್ ಹವ್ ಟು ಬಿ ಸ್ಟೋರ್ಡ್ ಇನ್ ಹೈರಾರ್ಕಿಕಲ್ ಅಂಡ್ ನೆಸ್ಟೆಡ್ ಸ್ಟ್ರಕ್ಚರ್. ಇಟ್ ಅಲೋಸ್ ಯೂಸರ್ ಟು ಡಿಫೈನ್ ಟ್ಯಾಗ್ಸ್ ಟು ಸ್ಟೋರ್ ದ ಡಾಟಾ. ಇದು ಇಷ್ಟು ಒಂದು ಫಿಗರ್ ನೀವು ನೆನ್ಪಿಟ್ಕೊಂಡ್ರೆ ಅಂದ್ರೆ ಎಕ್ಸ್ಎಂಎಲ್ ಬಗ್ಗೆ ಬರಿಬೋದು ನೋಡ್ರಿ. ಓಕೆ, ಎಕ್ಸ್ಎಂಎಲ್ ಆಲ್ರೆಡಿ ನೀವು ಎಚ್ಟಿಎಂಎಲ್ ಒಳಗೆ ವೆಬ್ ಡಿಸೈನಿಂಗ್ ಒಳಗೆ ಕಲಿಯಕತ್ತೀರಿ ಅಂತಪ್ರಿ, ಅದ್ರ ಬಗ್ಗೆ ಬರಿಬೋದ, ಹಂಗೆ ಬರಿಲಾರ್ದ ಹಂಗ ಸಿಚುವೇಶನ್ ಅಂತಾರೆ ಬರಂಗಿಲ್ಲ. ಓಕೆ, ಇಲ್ಲ ನಮ್ಗ ಗೊತ್ತೇ ಆಗಂಗಿಲ್ಲ ಅಂತಂದ್ರೆ ಏನ್ ಮಾಡ್ರಿ, ಜಸ್ಟ್ ಇದು ಒಂದ್ ಫಿಗರ್ ನೆನ್ಪಿಟ್ಕೊರಿ, ಸೊ ದಟ್ ಯು ಕ್ಯಾನ್ ಎಕ್ಸ್ಟೆಂಡ್. ಓಕೆ, ಸೊ ಎಕ್ಸ್ಎಂಎಲ್ ಅಂದ್ರೆ ಏನು, ಫುಲ್ ಫಾರ್ಮ್ ಏನು, ಎಕ್ಸ್ಎಂಎಲ್ ಅಂದ್ರೆ ವಾಟ್ ಈಸ್ ಎಕ್ಸ್ಎಂಎಲ್ ಅಂದ್ರೆ ಇದು ಬರಿಬೇಕು, ಅದು ಏನ್ ಮಾಡ್ತದೆ ಅಂದ್ರೆ ಇದು ಬರಿಬೇಕು, ಹೌ ಅಂತಂದ್ರೆ ಇದು ಬರ. ಸೊ ಇದೊಂದು ಫಿಗರ್ ಇಟ್ಕೊಂಡ್ರೆ ಎಕ್ಸ್ಎಂಎಲ್ ನೀವು ಬರಿಬೋದು. ಓಕೆ, ಕೇಳಂಗಿಲ್ಲ ಬಟ್ ಕೇಳಿದ್ರೆ. ಓಕೆ, ಸೊ ನೆಕ್ಸ್ಟ್ ಇಸ್, ಇದನ್ನ ಹೆಂಗ್ ಬರಿತೀವಿ ಅಂತಂದ್ರೆ ಆಂಗ್ಲರ್ ಬ್ರಾಕೆಟ್ ಒಳಗ ಬರಿತೀವಿ ಅಂತ ಹೇಳ್ತಾನೆ. ಸೊ ಇಲ್ಲಿ ಕೊಟ್ಟಾನ ನೋಡ್ರಿ, ಸೇಮ್ ಆಸ್ ಯೂಶುವಲ್ ಎಚ್ಟಿಎಂಎಲ್ ಹೆಂಗ್ ಬರಿತೀರ ಹಂಗ. ಸೊ ಲೈಬ್ರರಿ ಅಂತ ಒಂದ್ ತಗೊಂಡು ಅದ್ರಾಗ ಇಯರ್, ಡಾಟಾಬೇಸ್ ಟೈಟಲ್ ಅದೆಲ್ಲ ಬರ್ದಾನ. ಆಮೇಲೆ ಬುಕ್ ಇಯರ್ ಅಂತ ತಗೊಂಡು ಅದ್ರಾಗ ನೇಮ್ ಅವೆಲ್ಲ ಬರಾಕತ್ತಾನ. ಸೊ ಅಂದ್ರೆ ಏನ್ ಮಾಡತ್ತೀರಿ ನೀವು, ಆಂಗ್ಯುಲರ್ ಬ್ರಾಕೆಟ್ ಯೂಸ್ ಮಾಡಿ ನೀವು ಅದನ್ನ ಬರಿತೀರಿ ಅಂತ ಹೇಳಿ ಒಂದ್ ಎಕ್ಸಾಂಪಲ್ ಕೊಟ್ಟಾನ ಎಕ್ಸಾಂಪಲ್ ಇಂದ ಅಷ್ಟೇ. ಓಕೆ, ಸೊ ಅಂದ್ರೆ ಆಂಗ್ಯುಲರ್ ಬ್ರಾಕೆಟ್ ಒಳಗೆ ಬರಿತೀವಿ ಅಂತ ಹೇಳಾಕತ್ತಾನ. ದಟ್ ಈಸ್ ಅಬೌಟ್ ದ ಎಕ್ಸಾಂಪಲ್ ಅಂತ ಹೇಳ್ಬೋದು. ಓಕೆ, ಒಂದ್ ಫಿಗರ್ ಅಥವಾ ಒಂದ್ ಎಕ್ಸಾಂಪಲ್ ಕೊಟ್ಟಾನ ಅಷ್ಟೇ, ನೀವೆಲ್ಲ ಓದಾತಿರ್ಲ ಹಂಗ. ಓಕೆ, ಸೊ ನೆಕ್ಸ್ಟ್, ಎಕ್ಸ್ಎಂಎಲ್ ಇಸ್ ನೋನ್ ಆಸ್ ಸೆಲ್ಫ್ ಡಿಸ್ಕ್ರೈಬಿಂಗ್ ಆಸ್ ಡಾಟಾ ಕ್ಯಾನ್ ಎಕ್ಸಿಸ್ಟ್ ವಿತೌಟ್ ಅ ಸ್ಕೀಮಾ ಅಂಡ್ ಸ್ಕೀಮಾ ಕ್ಯಾನ್ ಬಿ ಆಡೆಡ್ ಲೇಟರ್. ಓಕೆ, ಇಲ್ಲಿ ನೀವು ಸ್ಕೀಮಾನೇ ಬೇಕು ಅಂತ ಏನಿಲ್ಲ ಎಕ್ಸ್ಎಂಎಲ್ ಒಳಗ, ಸ್ಕೀಮಾ ನಿಂತ ನೀವು ಬರಿಬೇಕು, ಇಲ್ಲ ನೀವು ಸ್ಕೀಮಾ ಬೇಕಾದ್ರೂ ಆಮೇಲೆ ಹಾಕೋಬಹುದು. ಓಕೆ, ನಾ ಸ್ಕೀಮಾ ತಗೊಂಡ ನಾವು ಎಕ್ಸ್ಎಂಎಲ್ ಬರಿಬೇಕಂತ ಏನಿಲ್ಲ. ಓಕೆ, ನೀವು ಹಂಗೇನು ಬರಿಬಹುದು, ಇಲ್ಲ ನಮ್ಗೆ ಸ್ಕೀಮಾ ಬೇಕೇ ಅಂತಂದ್ರೆ ಏನ್ ಮಾಡ್ಬೋದು, ಅದನ್ನ ಆಮೇಲೆ ನೀವು ಹಾಕೋಬಹುದು ಅಂತ ಹೇಳ್ತಾರೆ. ಓಕೆ, ಸೊ ಸ್ಕೀಮಾ ಕ್ಯಾನ್ ಬಿ ಡಿಸ್ಕ್ರೈಬ್ ಇನ್ ಎಕ್ಸ್ಎಸ್ ಎಲ್ ಟಿ ಆರ್ ಎಕ್ಸ್ಎಂಎಲ್ ಸ್ಕೀಮಾ. ಸೊ ಇದ್ರಾಗ ನಾವು ಎಕ್ಸ್ಎಸ್ ಎಲ್ ಟಿನೂ ಯೂಸ್ ಮಾಡ್ಬೋದಿಲ್ಲ, ಎಕ್ಸ್ಎಂಎಲ್ ಸ್ಕೀಮಾನ ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಕ್ಸ್ಎಂಎಲ್ ಲ್ಯಾಂಗ್ವೇಜ್ ಹೇಳಾಕತ್ತಾನೆ, ದೇರ್ ಆರ್ ತ್ರೀ ಕ್ಯಾರೆಕ್ಟರಿಸ್ಟಿಕ್ಸ್ ಏನಂತಂದ್ರೆ, ಅದು ಸ್ಲೋಲಿ ಎಮರ್ಜಿಂಗ್ ಅದ ಅಂತ ಹೇಳ್ತಾನೆ. ಎದಕ್ಕಂತಂದ್ರೆ ಡಾಟಾನ ಎಕ್ಸ್ಚೇಂಜ್ ಮಾಡಕ್, ವೆಬ್ ಒಳಗೆ ಡಾಟಾನ ಎಕ್ಸ್ಚೇಂಜ್ ಮಾಡಕ್ ಸ್ಲೋಲಿ ಎಮರ್ಜಿಂಗ್ ಅಂತ ಹೇಳ್ತಾನೆ. ದಿಸ್ ಇಸ್ ದ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಎಕ್ಸ್ಎಂಎಲ್ ಅಂತ ಹೇಳ್ಬೋದು. ಸೆಕೆಂಡ್ ಒನ್ ಏನಂತಂದ್ರೆ, ಅನೇಬಲ್ ಸಪರೇಷನ್ ಆಫ್ ಕಂಟೆಂಟ್ ಅಂಡ್ ಪ್ರೆಸೆಂಟೇಷನ್. ಓಕೆ, ಕಂಟೆಂಟ್ ಮತ್ತೆ ಪ್ರೆಸೆಂಟೇಷನ್ ಡಿಫ್ರೆಂಟ್ ಡಿಫ್ರೆಂಟ್ ಮಾಡ್ತದೆ ಅಂತ ಹೇಳ್ತಾನೆ. ಸೊ ಕಂಟೆಂಟ್ ಅಂಡ್ ಸಪರೇಷನ್ ಅಂತಂದ್ರೆ ಇಲ್ಲಿ ನೋಡಿದ್ವಿ ನಾವು, ಇಲ್ಲಿ ಹೇಳತ್ತ ನೋಡಿ ದಿಸ್ ಸ್ಲೈಡ್ ಹಿಯರ್. ಕಂಟೆಂಟ್ ಅಂದ್ರೆ ಏನ್ ಹೇಳ್ತಾನೆ, ಎಕ್ಸ್ಟೆನ್ಸಿಬಲ್ ಮಾರ್ಕೆಟ್ ಲ್ಯಾಂಗ್ವೇಜ್ ಅಂತ ಹೇಳ್ತಾನೆ. ಪ್ರೆಸೆಂಟೇಷನ್ ಅಂತಂದ್ರೆ ಎಕ್ಸ್ಟೆನ್ಸಿಬಲ್ ಸ್ಟೈಲ್ ಶೀಟ್ ಲ್ಯಾಂಗ್ವೇಜ್ ಅಂತ ಹೇಳ್ತಾನೆ. ಓಕೆ, ಸೊ ಎರಡೂ ಬೇರೆ ಬೇರೆ ಮಾಡ್ತದೆ ಅಂತ ಹೇಳ್ತಾನೆ. ಸೊ ಥರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಸ್ ಡಿಟಿಎಸ್, ದಟ್ ಇಸ್ ಡಾಕ್ಯುಮೆಂಟ್ ಟೈಪ್ ಡಿಸ್ಕ್ರಿಪ್ಷನ್ ಪ್ರೊವೈಡ್ ಮಾಡ್ತದೆ ಅಂತ ಹೇಳ್ತಾನೆ. ಸೊ ಪಾರ್ಷಲ್ ಸ್ಕೀಮಾ ಒಳಗ ಡಾಕ್ಯುಮೆಂಟ್ ಟೈಪ್ ಡಿಸ್ಕ್ರಿಪ್ಷನ್ ಅದು ಪ್ರೊವೈಡ್ ಮಾಡ್ತದೆ ಅಂತ ಹೇಳ್ತಾನೆ. ಸೊ ದೀಸ್ ಆರ್ ದ ಸಮ್ ತ್ರೀ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಕ್ಸ್ಎಂಎಲ್ ಅಂತ ಹೇಳ್ಬೋದು. ಸೊ ಟೋಟಲಿ ಎಕ್ಸ್ಎಂಎಲ್ ಒಳಗೆ ನೀವು ಎಕ್ಸ್ಎಂಎಲ್ ಬಗ್ಗೆ ಕೊಟ್ಟಾನವ. ಓಕೆ, ಎಕ್ಸ್ಎಂಎಲ್ ಬಗ್ಗೆ ಒಂದ್ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟಾನ. ಎಕ್ಸ್ಎಂಎಲ್ ಮಾಡೋದ್ರಿಂದ ಡಾಟಾ ಬೇಸ್ ಈಸಿಲಿ ಆಗ್ತದೆ ಅಂತ ಹೇಳ್ತಾನೆ. ಸೊ ಎಕ್ಸ್ಎಂಎಲ್ ಅಂದ್ರೆ ಏನ್ ಹೇಳ್ತೀರಿ ಅಂತಂದ್ರೆ, ಎಕ್ಸ್ಟೆನ್ಸಿಬಲ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಹೇಳ್ಬೇಕು. ಸೊ ಅದನ್ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಡಾಟಾನ ಸ್ಟೋರ್ ಮಾಡಿ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ಇಂಟರ್ನೆಟ್ ಒಳಗೆ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಅದು ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ಇಂಡಿಪೆಂಡೆಂಟ್ ಇರ್ತಂತ. ಹಂಗ್ ಡಿಸೈನ್ ಮಾಡ್ತೀರ ಅಂತಂದ್ರೆ, ಹರಾಜಿಕಲ್ ಅವ್ರ ನೆಸ್ಟೆಡ್ ವೇ ಒಳಗ್ ಮಾಡ್ತೀರ ಅಂತ ಹೇಳ್ತಾನೆ. ಸೊ ಇದನ್ನೆಲ್ಲ ಬರುದು. ಆಮೇಲೆ ಇದು ಒಂದು ಎಕ್ಸಾಂಪಲ್ ಕೊಡ್ಬೇಕು. ಓಕೆ, ಇದೇ ಎಕ್ಸಾಂಪಲ್ ಕೊಡ್ಬೇಕಂತ ಏನಿಲ್ಲ, ಯಾವ್ ಬೇಕಾದ್ರೂ ನೀವು ಎಕ್ಸ್ಎಂಎಲ್ ದ ಎಕ್ಸಾಂಪಲ್ ಕೊಡ್ಬೋದು. ಓಕೆ, ಸೊ ಎಕ್ಸ್ಎಂಎಲ್ ಒಂದು ಎಕ್ಸಾಂಪಲ್ ಕೊಟ್ಟು ಇವು ಮೂರ್ ಕ್ಯಾರೆಕ್ಟರಿಸ್ಟಿಕ್ಸ್ ನೆನ್ಪಿಟ್ಕೊಂಡ್ರು ಸಕ್ಸಸ್ ಇಸ್ ಅಬೌಟ್ ದ ಎಕ್ಸ್ಎಂಎಲ್ ಅಂಡ್ ಇಟ್ಸ್ ದ ಎಂಡ್ ಆಫ್ ದ ಎಕ್ಸ್ಎಂಎಲ್ ಅಂತ ಹೇಳ್ಬೋದು. ಸಾರಿ, ಎಂಡ್ ಆಫ್ ದ ಫಸ್ಟ್ ಯೂನಿಟ್ ಅಂತ ಹೇಳ್ಬೋದು. ಅಂಡ್ ಒನ್ ಟಾಪಿಕ್ ಇಸ್ ಟೆಕ್ಸ್ಟ್ ಬುಕ್ ನಾಗ ಕ್ಲಿಯರ್ ಆಗಿ ಕೊಟ್ಟಿಲ್ಲ, ಡಿಫ್ರೆನ್ಸ್ ಬಿಟ್ವೀನ್ ಸ್ಟ್ರಕ್ಚರ್ಡ್ ಅಂಡ್ ಸಾರಿ ಡಿಫ್ರೆನ್ಸ್ ಬಿಟ್ವೀನ್ ಸೆಮಿ ಸ್ಟ್ರಕ್ಚರ್ಡ್ ಅಂಡ್
unstructured data ಅದ ಓಕೆ ಡಿಫರೆನ್ಸ್ ಬಿಟ್ವೀನ್ ಸೆಮಿ ಸ್ಟ್ರಕ್ಚರ್ಡ್ ಅಂಡ್ ಅನ್ಸ್ಟ್ರಕ್ಚರ್ಡ್ ಅಂತಾರೆ ಬರೆಕ್ಟ್ ಹೆಡಿಂಗ್ ಕೊಟ್ಟು ಒಂದು ಎರಡು ಮೂರು ಲೈನ್ಸ್ ಟೆಕ್ಸ್ಟ್ ಬುಕ್ನ ಕೊಟ್ಟಾನೆ ಬಟ್ ಅಷ್ಟೇ ಕರೆಕ್ಟ್ ಆಗಿ ಕೊಟ್ಟಿಲ್ಲ ಬಟ್ ನಾ ಏನ್ ಮಾಡ್ತೀನಿ ನೋಟ್ಸ್ ಒಳಗೆ ನಿಮಗೆ ಥ್ರೂ ಗೂಗಲ್ ನಿಂತ ರೆಫರ್ ಮಾಡಿ ನೋಟ್ಸ್ ಒಳಗೆ ಹಾಕಿರ್ತೀನಿ ಅದನ್ನ ನೋಡ್ಕೋಬಹುದಲ್ಲ ಪ್ಲೀಸ್ ರಿಪ್ಲೈ ದೇರ್ ಇಸ್ ಅ ಟಾಪಿಕ್ ಲಾಸ್ಟ್ ಟಾಪಿಕ್ ಕಾಲ್ಡ್ ಆಸ್ ಪ್ಲೀಸ್ ಲಕ್ಷ ಇಡ್ರಿ ಮತ್ ಮೇಡಮ್ ಹೇಳಿಲ್ಲ ಅಂತ ಅನ್ಬೇಡ್ರಿ ಲಾಸ್ಟ್ ಒನ್ ಟಾಪಿಕ್ ಅದ ಟೆಕ್ಸ್ಟ್ ಬುಕ್ನಾಗ ಡಿಫ್ರೆನ್ಸ್ ಬಿಟ್ವೀನ್ ಎಕ್ಸಮ್ ಸಾರಿ ಡಿಫ್ರೆನ್ಸ್ ಬಿಟ್ವೀನ್ ಸೆಮಿ ಸ್ಟ್ರಕ್ಚರ್ ಡಾಟಾ ಅಂಡ್ ಅನ್ ಸ್ಟ್ರಕ್ಚರ್ ಡಾಟಾ ಅಂತ ಹೇಳಿ ಓಕೆ ಸೊ ಟೆಕ್ಸ್ಟ್ ಬುಕ್ನಾಗ ಅದನ್ನ ಹೆಡಿಂಗ್ ಹಾಕಿ ಒಂದು ಎರಡು ಮೂರು ಲೈನ್ ಅಷ್ಟೇ ಕೊಟ್ಟಾನ ಅದ್ರ ಬಗ್ಗೆ ಏನು ಕೊಟ್ಟಿಲ್ಲ ಬಟ್ ನಾ ಗೂಗಲ್ ರೆಫರ್ ಮಾಡಿ ನಿಮಗೆ ನೋಟ್ಸ್ ಒಳಗೆ ಹಾಕ್ತೀನಿ ಅದನ್ನ ನೋಡ್ಕೋಬಹುದು ಅಂತ ಅನ್ಕೋತೀನಿ ಯಾಕಂದ್ರೆ ಇಷ್ಟು ಡೀಪ್ ಆಗಿ ಅನ್ ಸ್ಟ್ರಕ್ಚರ್ ಮತ್ತು ಸೆಮಿ ಸ್ಟ್ರಕ್ಚರ್ ನೋಡಿದ್ರಿಂದ ಡಿಫ್ರೆನ್ಸ್ ಬಿಟ್ವೀನ್ ನೀವು ಓದ್ಬಹುದು ಅಂತ ನನಗೆ ಕಾನ್ಫಿಡೆನ್ಸ್ ಅದ ಓದ್ತಿರಲ್ಲ ನಿಮಗೆ ನೋಟ್ಸ್ನ ಕೊಡ್ತೀನಿ ಅದನ್ನ ಮಾಡಿ ಪ್ಲೀಸ್ ರಿಪ್ಲೈ ಅದನ್ನ ನೋಡ್ಕೋತೀರಲ್ಲ ಅದನ್ನ ಒಂದು ರಿಪ್ಲೈನೇ ಮಾಡಂಗಿಲ್ಲ ಎಸ್ಆರ್ ಅನ್ರಿ ಇಲ್ಲರ ಅನ್ರಿ ಎಸ್ಆರ್ ನೋರ್ ಹೇಳ್ಬೋದಲ್ಲ ಅಟ್ಲೀಸ್ಟ್ ಅದರ್ಸ್ ಓನ್ಲಿ 8 9 10 ಪೀಪಲ್ಸ್ ರಿಪ್ಲೈಡ್ ಅದರ್ಸ್ ಎವ್ರಿವನ್ Okay, so fine then. So this completes your first unit. Okay, so this completes your first unit. Anybody have any doubts regarding the first unit? Ilandra van kelsa madri first unit mal assignment kalustini ivat nana. Okay. ನೋಟ್ಸ್ ಕಳಿಸ್ತೀನಿ ಬೈ ಈವ್ನಿಂಗ್ ತಾನೆ ಇಲ್ಲಾಂದ್ರೆ ನಾಳೆ ಮಾರ್ನಿಂಗ್ ತಾನೆ ನೋಟ್ಸ್ ಕಳಿಸ್ತೀನಿ ಅಸೈನ್ಮೆಂಟ್ ಕಳಿಸ್ತೀನಿ ಒಂದ್ಸತಿ ಎಲ್ಲ ನೋಡ್ಕೋರಿ ಅಸೈನ್ಮೆಂಟ್ ಬರೀರಿ ಆಮೇಲೆ ಅದ್ರ ಮ್ಯಾಗ ಏನಾದ್ರು ಡೌಟ್ಸ್ ಇತ್ತಂದ್ರೆ ಡಿಸ್ಕಸ್ ಮಾಡೋಣ ಹೋಪ್ ಅದನ್ನ ನಿಮ್ಗೆ ಈಸಿ ಕಂಫರ್ಟೇಬಲ್ ಒಳಗೆ ಗೊತ್ತಾಗ್ತಂತ ಯಾಕಂದ್ರೆ ಟಾಪಿಕ್ಸ್ ದೊಡ್ಡ ದೊಡ್ಡ ಅದಾವ ಓಕೆ ಈಸಿ ಅದಾವ ಇಲ್ಲ ಅಂತ ಅನ್ನಂಗಿಲ್ಲ ಬಟ್ ದೊಡ್ಡ ದೊಡ್ಡ ಇದ್ದಿದ್ ಸಲಾಗ ಏನಾಗ್ತದೆ ನಿಮ್ಗೆ ಒಂದ್ ಸ್ವಲ್ಪ ಬ್ರೀಫ್ ಆಗಿ ನೋಡ್ಕೋಬೇಕಾಗ್ತದೆ ಓಕೆ ಸೊ ಅದನ್ನ ನೋಡ್ಕೋರಿ ಎನಿ ಡೌಟ್ಸ್ ಇತ್ತಂದ್ರು ಅಲ್ಲ ಕ್ಲಿಯರ್ ಮಾಡ್ಕೊಳಂತ ಸೊ ಆಸ್ ಆಫ್ ನೌ ಎನಿಥಿಂಗ್ ರಿಗಾರ್ಡಿಂಗ್ ದ ಫಸ್ಟ್ ಯುನಿಟ್ ವಿ ಹ್ಯಾವ್ ಎಂಡೆಡ್ ವಿತ್ ದ ಫಸ್ಟ್ ಯುನಿಟ್ ಹಿಯರ್ ಎನಿ ಡೌಟ್ಸ್ ಆರ್ ಎನಿಥಿಂಗ್ ಯು ವಾಂಟ್ ಟು ಆಸ್ಕ್ ಅಬೌಟ್ ದ ಫಸ್ಟ್ ಯುನಿಟ್ ಯು ಕ್ಯಾನ್ ಆಸ್ಕ್ ಅಂಡ್ ಅನ್ಮ್ಯೂಟ್ ಆಪ್ಷನ್ ಇಸ್ ಪ್ರೆಸೆಂಟ್ ಫಾರ್ ಯು ಇಫ್ ಯು ವಾಂಟ್ ಯು ಕ್ಯಾನ್ ಅನ್ಮ್ಯೂಟ್ ಅಂಡ್ ಆಸ್ಕ್ ಮೀ ಎನಿಥಿಂಗ್ regarding the first unit yes no yenara reply madre appa okay ambika is saying that after going to the notes she will ask okay fine then ambika assignment to kortini nimge easily gotu aagtad hanging questions bartade amale nimge odakku correct aagtad okay anybody else who wants to discuss now okay so fine then if you don't have any doubts regarding the first units or hang enadru idra please nanage one day message madri before anybody okay ig nanage naale class na discuss madodittu ante kore doubts regarding the first unit okay one day at least night adra nanage message madra nanage doubts clear madbekagidre ante adu next class na adana helthen okay hang enadru nimge doubts ittu andre regarding the first unit clear so tomorrow I'll start with the second unit okay adu matta nimage idr male bartu business male bartade OLLP OLLTP anthele models adavige okay andre ni online transaction heng martiri online processing heng martiri anthele next unit la nimage models bartava okay very interesting again we'll go for that from tomorrow okay so fine then if you don't have any doubts regarding this first unit we'll end here So we'll end here. Yes, we'll end. Okay. So fine then. Thank you.